ಗಡ್ಡಕ್ಕೆ ಬೆಂಕಿ ಬಿದ್ಮೇಲೆ ಬಾವಿ ತೋಡ್ತಾ ಇದ್ಯಾ ಬಿಬಿಎಂಪಿ? ಎಸ್, ಬಿಬಿಎಂಪಿಯ ಬ್ರಹ್ಮಾಂಡ ಕೆಲಸದ ಮೇಲೆ ಮತ್ತೊಂದು ನ್ಯೂಸ್ ಇದೆ. ಮರಗಳ ಮಾರಣ ಹೋಮದ ನಂತರ ಎಚ್ಚೆತ್ತುಕೊಂಡಿದೆ ಬೆಂಗಳೂರಿನ ಬೃಹತ್ ಪಾಲಿಕೆ, ಮಹಾನಗರ ಪಾಲಿಕೆ ಈಗ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಆನ್ಲೈನ್ ಮೂಲಕ ಮರಗಣತಿಗೆ ಬಿಬಿಎಂಪಿ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಈ ಬಾರಿ ಬಜೆಟ್ನಲ್ಲಿ ಮರಗಣತಿಗೋಸ್ಕರ 2 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗ್ತಾ ಇದೆ. ಇದೀಗ ಆನ್ಲೈನ್ ಮೂಲಕ ಮರಗಣತಿಗೆ ನಿರ್ಧಾರವನ್ನು ಮಾಡಿದ್ದಾರೆ. ಪ್ರತಿ ವಾರ್ಡ್ಗೆ ತೆರಳಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಇಷ್ಟೆಷ್ಟು ಮರಗಳಿದ್ದಾವೆ ಒಂದು ವಾರ್ಡ್ನಲ್ಲಿ. ಪಟ್ಟಾಭಿರಾಮನಗರ ವಾರ್ಡ್ನಲ್ಲಿ ಪ್ರಾಯೋಗಿಕವಾಗಿ ಈ ಒಂದು ಮರಗಳನ್ನು ಎಣಿಕೆ ಮಾಡುವಂಥ ಮರಗಣತಿ ಕಾರ್ಯಕ್ರಮವನ್ನು ಈಗಾಗಲೇ ಆರಂಭ ಮಾಡಲಾಗಿದೆ. 6 ತಿಂಗಳಲ್ಲಿ ಸರ್ವೆ ಕಾರ್ಯವನ್ನು ಮುಗಿಸೋದಕ್ಕೆ ಮೇಯರ್ ಗಂಗಾಂಬಿಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿಯ ಬೃಹತ್ ಪ್ಲಾನ್ ಸಕ್ಸಸ್ ಆಗುತ್ತಾ? ಮರಗಳ ಗಣತಿಯನ್ನು ಮಾಡಿದ ನಂತರ ಸಾಕ? ಏನು ಮುಂದೆ ಏನು ಮಾಡಬೇಕು? ಸೊ ಇದು ಪ್ರತಿ ವಾರ್ಡ್ಗಳಲ್ಲಿ ಇರುವಂತಹ ಅಧಿಕಾರಿಗಳು, ಅವರ ಕಾರ್ಪೊರೇಟರ್ಗಳಾಗ್ಬೋದು, ಅವರನ್ನು ಸಂಪರ್ಕಿಸಿ ಮರಗಣತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪಟ್ಟಾಭಿರಾಮನಗರ ವಾರ್ಡ್ನಲ್ಲಿ ಪ್ರಾಯೋಗಿಕವಾಗಿ ಈ ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ. ರಾಶಿ ರಾಶಿ ಮರಗಳು ಬಿದ್ದ ಮೇಲೆ ಎಚ್ಚೆತ್ತ ಪಾಲಿಕೆ. ಆನ್ಲೈನ್ ಮೂಲಕ ಮರಗಣತಿಗೆ ಬಿಬಿಎಂಪಿ ಸಿದ್ಧತೆ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೊಡೋದು ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ. ನಮ್ ಬಿಬಿಎಂಪಿ ಅಧಿಕಾರಿಗಳು ಅದೇನು ಐಡಿಯಾ ಮಾಡ್ತಾರೋ, ಅದೇನು ಕೆಲಸ ಮಾಡ್ತಾರೋ ಆ ದೇವ್ರೇ ಬಲ್ಲ. ಕಳೆದೊಂದು ತಿಂಗಳಿನಿಂದ ಆಗಾಗ ಸುರಿದ ಮಳೆಗೆ ಸುಮಾರು 400